ಎಲ್ಲರಿಗೂ ನಮಸ್ಕಾರ. ಕನ್ನಡ ಕಲೆ, ಸಾಹಿತ್ಯ, ಇತಿಹಾಸ, ಸಂಸ್ಕೃತಿ, ಕ್ರೀಡೆ, ಸಂಗೀತ, ನೃತ್ಯ ಮುಂತಾದ ಕ್ಷೇತ್ರಗಳಲ್ಲಿ ತಮ್ಮ ಪಾಡಿಗೆ ತಾವು ಕೆಲಸ ಮಾಡಿಕೊಂಡು ಇರತಕ್ಕಂಥ ಅನೇಕ ಮಹನೀಯರನ್ನು ನಮ್ಮ ಸ್ಟುಡಿಯೋಕ್ಕೆ ಆಹ್ವಾನಿಸಿ ಅವರ ಜೊತೆ ಮಾತುಕತೆಯನ್ನು ನಡೆಸ್ತಾ ಇದ್ದೇವೆ. ಇವತ್ತು ನಮ್ಮ ಜೊತೆ ಇಬ್ಬರು ಯುವ ಸಾಹಸಿಗರಿದ್ದಾರೆ. ಯಾವ ಕ್ಷೇತ್ರದಲ್ಲಿ ಅವರು ಸಾಹಸವನ್ನು ಮಾಡ್ತಾ ಇದ್ದಾರೆ, ಏನೆಲ್ಲ ಮಾಡಿದ್ದಾರೆ, ಹೇಗೆ ಇತರರಿಗೆ ಸ್ಫೂರ್ತಿದಾಯಕರಾಗಬಲ್ಲರು, ಇವೆಲ್ಲವನ್ನು ಇವತ್ತು ತಿಳ್ಕೊಳ್ಳೋಣ. ಮೊದಲಿಗೆ ಅವರ ಪರಿಚಯ ಹಾಗೂ ಸ್ವಾಗತ. ಸುಧಾಕರ್ ಶಾಸ್ತ್ರಿ ಸರ್, ನಮಸ್ಕಾರ. ಸುಧಾಕರ್ ಶಾಸ್ತ್ರಿಯವರು ಪದವಿಯನ್ನು ಪಡೆದು ಕ್ರಿಕೆಟ್ ಹಾಗೂ ಮಾಧ್ಯಮ ಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿದ್ದಾರೆ. ಆದರೆ ಪ್ರವೃತ್ತಿಯಾಗಿ ಬೈಕ್ ಸಾಹಸಗಳನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ಸುಧಾಕರ್ ಶಾಸ್ತ್ರಿಯವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಸುಧಾಕರ್ ಅವರ ಜೊತೆ ಬಂದಿದ್ದಾರೆ ಚೇತನ್ ಕುಮಾರ್ ಅವರು. ಚೇತನ್ ಕುಮಾರ್ ಅವರು ಮೂಲತಃ ಐ ಟಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಬಹಳ ಒಳ್ಳೆಯ ಕೆಲಸವನ್ನು ಐ ಟಿ ಕ್ಷೇತ್ರದಲ್ಲಿ ಮಾಡ್ತಾ ಇರತಕ್ಕಂಥ ಚೇತನ್ ಕುಮಾರ್ ಅವರ ಹವ್ಯಾಸ ಅಂದರೆ ಬೈಕ್ ನಡೆಸೋದು. ಎಲ್ಲೆಲ್ಲಿ ಬೈಕನ್ನು ನಡೆಸಿದ್ದಾರೆ, ಹೇಗೆಲ್ಲ ನಡೆಸಿದ್ದಾರೆ ಅದೆಲ್ಲ ಅವರು ಬಾಯಿಂದಲೇ ಕೇಳೋಣ. ಮೊದಲು ತಮ್ಮೆಲ್ಲರ ಪರವಾಗಿ ಚೇತನ್ ಕುಮಾರ್ ಅವರನ್ನು ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಸುಧಾಕರ್ ಹಾಗೂ ಚೇತನ್, ತಾವಿಬ್ಬರು ಸಿದ್ಧ ಅಂದರೆ ನೇರವಾಗಿ ಕಾರ್ಯಕ್ರಮ ಆರಂಭಿಸೋಣ. ಆರಂಭಿಸ್ಬೋದಾ? ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆ, ನುಡಿ ಮಾಣಿಕ್ಯ, ಡಾಕ್ಟರ್ ಕೆ ಎಸ್ ಉಮಾಪತಿ ಬರೆದಿರುವಂತಹ ಪುಸ್ತಕ ಈಗ ಕೊಡಲಿದ್ದೇವೆ. ನಮ್ಮ ಮೊದಲ ಪ್ರಶ್ನೆ, 1946 ಕರ್ನಾಟಕ ಏಕೀಕರಣದ 10ನೆಯ ಸಮಾವೇಶವು ಮುಂಬೈಯಲ್ಲಿ ನಡೆದಾಗ ಯಾರು ಆ ಸಮಾವೇಶದ ಅಧ್ಯಕ್ಷತೆಯನ್ನು ವಹಿಸಿದ್ದರು? ಆಯ್ಕೆಗಳನ್ನು ನೋಡೋಣ. ಪಂಡಿತ್ ನೆಹರು, ರಾಹಾ ದೇಶಪಾಂಡೆ, ಬಿ ಜಿ ಖೇರ್, ಸರ್ದಾರ್ ಪಟೇಲ್. ಬಜರ್ ಒತ್ತಿ ಉತ್ತರವನ್ನು ಕೊಡಿ. ಬಜರ್ ಒತ್ತಿದ್ದಾರೆ ಸುಧಾಕರ್. ಯಾರಿರಬಹುದು? ಖಂಡಿತ ಊಹೆ ಮಾಡಬಹುದು ಸರ್. ಕಾಲಾವಕಾಶ? ಕಾಲಾವಕಾಶ ಏನಿಲ್ಲ, ಥಟ್ ಅಂತ ಉತ್ತರ ಕೊಡಬೇಕು. ಸರ್ದಾರ್ ಪಟೇಲ್. ಸರ್ದಾರ್ ಪಟೇಲ್. ಚೇತನ್, ಸರ್ದಾರ್ ಪಟೇಲ್ ಉತ್ತರ ಸರಿ ಇರಬಹುದಾ, ಬೇರೆ ಇರಬಹುದಾ? ಸರ್ದಾರ್ ಪಟೇಲ್ ಇರಬೇಕು. ಅದೇ ಇರಬಹುದು. ಉತ್ತರವನ್ನ ನೋಡೋಣ. ಸರ್ದಾರ್ ಪಟೇಲ್ ಉತ್ತರ ಸರಿಯಾಗಿದೆ. ಸುಧಾಕರ್ ಶಾಸ್ತ್ರಿ ಅವರಿಗೆ ನುಡಿ ಮಾಣಿಕ್ಯ ಈ ಒಂದು ಪುಸ್ತಕವನ್ನ ಕೊಟ್ಟಿದ್ದೇನೆ. ಸುಧಾಕರ್, ಈ ಬೈಕ್ ಹುಚ್ಚು ನಿಮ್ಗೆ ಹೇಗೆ ಆರಂಭ ಆಯ್ತು? ಅದು ಹೆಲ್ಮೆಟ್ ಹಾಕೊಂಡ ಮೇಲೆ ಎಲ್ಲರೂ ಹೇಳ್ತಾರೆ ನೀವು ಒಬ್ಬರೇ ಓಡಿಸ್ತೀರಾ ಗಾಡಿ ಅಂತ. ಇಂಗ್ಲೀಷ್ನಲ್ಲಿ ಒಂದು ಸೇಯಿಂಗ್ ಇದೆ, ಯು ಆರ್ ನಾಟ್ ರೈಡಿಂಗ್ ಅಲೋನ್ ಬಟ್ ಯು ಆರ್ ಟು ಯುವರ್ ಸೆಲ್ಫ್ ಅಂತ. ಓಕೆ ಓಕೆ. ಸೊ ನೀವು ಹೆಲ್ಮೆಟ್ ಹಾಕೊಂಡು ಯಾರಿಗಾನ ಕೋಪ ಇದ್ರೆ ಬೈಬೋದು, ಯಾರು ಕೇಳಿಸಲ್ಲ, ಹಾಡು ಹೇಳ್ಬೋದು, ಏನೋ ಜ್ಞಾಪಿಸ್ಕೋಬೋದು ಹಳೆ ವಿಷಯಗಳನ್ನ. ಸೊ ಈ ಥರ ಎಲ್ಲ ನೀವಾಗಿರ್ತೀರಾ, ಒಬ್ಬರೇ ಇರೋದಿಲ್ಲ, ನೀವಾಗಿರ್ತೀರ ಅನ್ನೋದು ನನ್ನ ಒಂದು ಯೋಚನೆ. ಚೇತನ್, ತಮ್ಮ ಬೈಕ್ ಯಾನದ ಆರಂಭ ಹೇಗಾಯ್ತು? ಯಾರು ನಿಮಗೆ ಸ್ಫೂರ್ತಿ? ಮೊದಲು ಯಾರು ಬೈಕನ್ನು ಹತ್ತು ಕೂತ್ಕೊಳ್ಳೋದು, ಬ್ರೇಕ್ ಹಾಕೋದು, ಬ್ರೇಕ್ ತೆಗೆಯೋದು ಹೇಳ್ಕೊಟ್ಟಿದ್ದು? ಆ ಬೈಕಿಗಿಂತ ಸೈಕಲ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಸೈಕಲ್ ನಮ್ಮ ತಂದೆ ಹತ್ರ ಒಂದು ಸೈಕಲ್ ಇತ್ತು, ಅದು ಏನದು ಹೀರೋ ಸೈಕಲ್. ಅದರಲ್ಲಿ ಆ ಕತ್ರಿ ಹಾಕ್ಕೊಂಡು ಸೈಕಲ್ ಹೊಡಿತಾ ಇದ್ದೆ. ಸೊ ಅದನ್ನು ನಮ್ಮ ತಂದೆ ಕಲಿಸಿದ್ದು ಸೈಕಲಿಂದ. ಅದರ ನಂತರ ಅವರು ಟಿ ವಿ ಎಸ್ ತೊಗೊಂಡ್ರು, ಟಿ ವಿ ಎಸ್ ಕಲಿತೆ. ಆಮೇಲೆ ಒಂದು ಕೆಲಸಕ್ಕೆ ಸೇರೋ ಮಟ್ಟಿಗಿರಬೇಕಾದ್ರೆ ಒಂದು ಬೈಕನ್ನು ನಾನೇ ಕೊಂಡ್ಕೊಂಡೆ ಕೆಲಸಕ್ಕೆ ಸೇರಿದ ಮೇಲೆ. ಸೊ ಆವಾಗಿಂದ ಬೈಕಲ್ಲಿ ಓಡಾಡುವಂಥ ಪ್ರವೃತ್ತಿ ಬಂತು. ಅಂದರೆ ನಂದು ಜಾಸ್ತಿ ಆಫೀಸ್ ಕೆಲಸದಲ್ಲೇ ಓಡಾಡ್ತಾ ಇದ್ದೆ ಬೆಂಗಳೂರು ಸುತ್ತಮುತ್ತ. ಆಮೇಲೆ ಇದೇ ಥರ ಹೊರಗೋಗೋಣ ಅಂದರೆ ಇವಾಗ ಇಲ್ಲೇ ಅಕ್ಕಪಕ್ಕದಲ್ಲಿರೋ ಒಂದ್ಸಲ ನಂದಿ ಬೆಟ್ಟಕ್ಕೆ ಹೋಗಿ ಬರೋಣ ಅಂತ ನಂದಿ ಬೆಟ್ಟಕ್ಕೆ ಹೋದೆ. ಅಲ್ಲಿಗೆ ಹೋದ ಒಂದು ಫಸ್ಟ್ ಟೈಮ್ ನಾವು ಹೋಗಿ ಬಂದ ಮೇಲೆ ನನಗನ್ನಿಸ್ತು ಬೈಕ್ ಓಡಿಸೋದಲ್ಲಿ ಇರುವಂಥ ಮಜಾ ನಾನು ಹೇಳೋದಿಲ್ಲ, ಅದರಲ್ಲಿ ಸಿಗುವಂಥ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳ್ತೀವಿ ಅಥವಾ ತೃಪ್ತಿ, ತೃಪ್ತಿ ಅನ್ನೋದು ಬಹಳ ದಿನದವರೆಗೆ ಉಳಿಯುತ್ತದೆ ಮತ್ತು ಅದರ ನೆನಪುಗಳು ಎಲ್ಲ ಹಾಗೆ ಉಳಿಯುತ್ತೆ. ಹಾಗೆಯೇ ಒಂದೊಂದೇ ಸ್ಟೆಪ್ಪಾಗಿ ಮಾಡ್ತಾ ಬಂದಿದ್ದೀನಿ. ಸೊ ಇನ್ನು ಮುಂದೆನೂ ಮಾಡ್ತಾ ಇರ್ತೀನಿ. ಸೊ ಹೀಗೆ ನಂದು ಇದು ಶುರುವಾಗಿದ್ದು ಬೈಕಿಂಗ್ ಪ್ರವೃತ್ತಿ. ಈಗ ನೀವು ನಮ್ಮ ಬೆಂಗಳೂರು ನಗರಕ್ಕೆ ಹತ್ತಿರ ಇರತಕ್ಕಂಥ ನಂದಿ ಬೆಟ್ಟವನ್ನು ಬೈಕ್ ಮೇಲೆ ಹತ್ತಿದ್ವಿ ಅಂತ ಹೇಳಿದ್ರಿ. ಕರ್ನಾಟಕದಲ್ಲಿ ಹೀಗೆ ಬೈಕ್ ಮೂಲಕ ಹೋಗಿ ನೋಡಬಹುದಾದಂಥ ಉತ್ತಮ ಸ್ಥಳಗಳು ಯಾವುದು, ಯಾವ್ಯಾವುದನ್ನು ನೀವು ನೋಡಿದ್ದೀರಿ? ಸರ್, ಕರ್ನಾಟಕದಲ್ಲಿ ಸುಮಾರು ಜಾಗಗಳಿದೆ. ಅದರಲ್ಲಿ ನಾವು ನೋಡಿರುವಂಥದ್ದು ಅಂತ ಹೇಳಿದ್ರೆ ಒಂದು ಕೆಮ್ಮಣ್ಗುಂಡಿ. ಕೆಮ್ಮಣ್ಗುಂಡಿ ಅದಾದಮೇಲೆ ಕೆಮ್ಮಣ್ಗುಂಡಿ ಹತ್ರ ಬಾಬಾ ಬುಡನ್ಗಿರಿ ಇದೆ, ಮುಳ್ಳಯ್ಯನಗಿರಿ ಆ ಥರದ್ದೆಲ್ಲ ಇದೆ. ಅದಾದಮೇಲೆ ಕುದುರೆಮುಖ ಇದೆ, ಕುದುರೆಮುಖ. ಆಮೇಲೆ ವೆಸ್ಟರ್ನ್ ಘಾಟ್ಸ್ ಕಡೆಗೆ ಬಂತು ಅಂತ ಹೇಳಿದ್ರೆ ಸಕಲೇಶ್ಪುರ, ಆಮೇಲೆ ಮಡಿಕೇರಿ. ಸೊ ಈ ರೂಟ್ಗಳಿದೆ. ಇದೆಲ್ಲ
ಆ ಜಾಗದಲ್ಲಿ ಬರುವಂಥದ್ದು. ಅದನ್ನು ಬಿಟ್ಟು ನೀವು ಮೈಸೂರು ಕಡೆಗೆ ಬಂತು ಅಂತ ಹೇಳಿದ್ರೆ, ಮೈಸೂರು ಕಡೆ ಆದಮೇಲೆ ಬಂಡೀಪುರ ಫಾರೆಸ್ಟ್ ಎಂಡ್ ಆಗುತ್ತೆ, ಅಲ್ಲಿಂದ ತಮಿಳ್ನಾಡು ಶುರು ಆಗುತ್ತೆ, ಅಲ್ಲಿವರೆಗೂ ನೋಡ್ಬೋದು. ಅದಾದಮೇಲೆ ನೀವು ಅಪ್ಪರ್ ನಾರ್ತ್ ಕರ್ನಾಟಕದ ಕಡೆಗೆ ಹೋದರೆ, ಈಗ ಬಾದಾಮಿ, ಐಹೊಳೆ, ಪಟ್ಟದಕಲ್ಲು ಆ ಕಡೆ ಎಲ್ಲ ರೋಡ್ಗಳಷ್ಟೊಂದು ಚೆನ್ನಾಗಿಲ್ಲದೆ ಇರ್ಬೋದು, ಬಟ್ ಅದು ಕೂಡ ಡೆಸ್ಟಿನೇಷನ್ನು, ಏನೋ ಬೈಕರ್ ಡೆಸ್ಟಿನೇಷನ್ ಅಂತ ಕರಿಬೋದು. ಆಮೇಲೆ ಹಂಪೆ ಕಡೆಯೂ ಹೋಗ್ಬೋದು, ಭಾಳ ಚೆನ್ನಾಗಿದೆ ಇದು ಜಾಗಗಳು ನೋಡುವಂಥ. ಅಂದರೆ ಬೈಕ್ ಓಡಿಸೋದು ಮಾತ್ರ ಅಲ್ಲ, ಜೊತೆಗೆ ಜಾಗವನ್ನು ನೋಡ್ಬೋದು ನೀವು. ಹಾಂ, ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ನೋಡೋಣ. ಡಾಕ್ಟರ್ ಗಜಾನನ ಶರ್ಮಾ ಬರೆದಂಥ ಕೈಲಾಸ ಮಾನಸ ದೇವಭೂಮಿಗೊಂದು ಪಯಣ ಎನ್ನುವ ಪುಸ್ತಕ ಈಗ ಕೊಡ್ತಾ ಇದ್ದೇವೆ. ಹೈದರಾಬಾದ್ ಕರ್ನಾಟಕ ಮುಕ್ತ ದಿನಾಚರಣೆಯನ್ನು ಎಂದು ಆಚರಿಸುತ್ತೇವೆ, ಆಯ್ಕೆಗಳನ್ನು ನೋಡೋಣ. 12ನೇ ಸೆಪ್ಟೆಂಬರ್ 1947, 17ನೇ ಸೆಪ್ಟೆಂಬರ್ 1949, 17ನೇ ಸೆಪ್ಟೆಂಬರ್ 1948, 17ನೇ ಸೆಪ್ಟೆಂಬರ್ 1950. ಬಜರೊತ್ತಿ ಉತ್ತರವನ್ನು ಕೊಡಿ. ಊಹೆ ಮಾಡಬೇಕಾಗತ್ತೆ, ಯಾಕಂದರೆ ಅದ್ರ ಬಗ್ಗೆ ಅಷ್ಟೊಂದು. ಖಂಡಿತ ಊಹೆ ಮಾಡ್ಬೋದು, ಬಜರೊತ್ತಿ ಉತ್ತರ ಕೊಡಿ. 17ನೇ ಸೆಪ್ಟೆಂಬರ್ 1948. 48 ಅಂದರೆ ಆಯ್ಕೆ 3 ಸರಿಯಾದ ಉತ್ತರ ಅಂತ ಇದ್ದೀರಾ ಸುಧಾಕರ್. ಅಷ್ಟೆಲ್ಲ ಯೋಚನೆ ಮಾಡಬಾರದು, ಥಟ್ ಅಂತ ಉತ್ತರ ಕೊಡಬೇಕು. ಸರ್, 1950. 50 ಆಯ್ಕೆ 4 ಉತ್ತರವನ್ನು ನೋಡೋಣ. 1948 ಅನ್ನೋದು ಸರಿಯಾದ ಉತ್ತರ. ಕೈಲಾಸ ಮಾನಸ ಈ ಒಂದು ಪುಸ್ತಕವನ್ನು ಕೊಡ್ತಾ ಇದ್ದೇನೆ ಚೇತನ್ ಕುಮಾರ್ ಅವರಿಗೆ. ಸುಧಾಕರ್ ಮತ್ತು ಚೇತನ್, ತಾವಿಬ್ಬರೂ ಸಹ ಕರ್ನಾಟಕದ ಸ್ಥಳಗಳ ಬಗ್ಗೆ, ಬೈಕ್ ಯಾನದ ಬಗ್ಗೆ ಬಹಳ ಸೊಗಸಾಗಿ ವಿವರಣೆಯನ್ನು ಕೊಟ್ಟಿದ್ದೀರಾ. ತಾವು ಹಿಮಾಲಯಕ್ಕೆ ಹೋದ್ರಿ ಬೈಕಲ್ಲೇ ಬೆಂಗಳೂರಿಂದ, ಈ ಒಂದು ಸುದ್ದಿಯನ್ನು ಕೇಳಿದಾಗ ರೋಮಾಂಚನವಾಯಿತು, ಹಾಗೆ ಸ್ವಲ್ಪ ಭಯವೂ ಆಯಿತು. ಯಾಕಂದರೆ ಚಾರ್ಮಾಡಿ ಘಾಟನ್ನು ನಾನು ನೋಡಿದ್ದೇನೆ, ದೇವಿ ಮನೆ ಘಾಟನ್ನು ನೋಡಿದ್ದೇನೆ, ಬಿಸಿಲೆ ಘಾಟನ್ನು ನೋಡಿದ್ದೇನೆ, ಅಪಾಯಕಾರಿ ಸ್ಥಳಗಳು ಅಂತ ನನಗನ್ಸೋವಾಗ, ಹಿಮಾಲಯ ಕಡೆಗೆ ನೀವು ಬೈಕಲ್ಲಿ ಹೋಗಿದ್ದೀರಿ ಅಂದರೆ ಎಂತೆಂತಹ ಸಾಹಸಮಯವಾದ ಒಂದು ಯಾನ ಆಗಿರಬೇಕು ಅಂತ ಅನಿಸುತ್ತೆ. ಸುಧಾಕರ್, ಹಿಮಾಲಯದ ಯಾನಕ್ಕೆ ಬೈಕ್ ಮೂಲಕ ಹೋಗೋದಾದರೆ ಸಿದ್ಧತೆಗಳನ್ನು ಹೇಗೆ ಮಾಡ್ತೀರಿ? ಮೊದಲನೇದಾಗಿ ಫಸ್ಟು ಎಲ್ಲರ ಒಂದು ಅಕ್ಸೆಪ್ಟೆನ್ಸ್ ಬೇಕು. ಸುಮ್ಮನೆ ನಾವು ಹೋಗ್ತೀನಿ ಅಂದಾಗ ಮನೆಯಲ್ಲಿ ತೊಂದರೆ, ಮನೇಲಿ ಹೋಗಬೇಡ ಅಂತ ಹೇಳ್ತಾರೆ. ಸೊ ಎಲ್ಲರನ್ನೂ ಒಟ್ಟುಗೂಡಿಸ್ಕೊಂಡು ಕೂತ್ಕೊಂಡು ನಮ್ಮ ಸೇಫ್ಟಿ ಸೆಕ್ಯೂರಿಟಿ, ನಮಗೆ ಗಾಡಿಗಾಗಲಿ ಅಥವಾ ನಮ್ಮ ಸ್ವಂತ ನಮಗಾಗಲಿ ಅಥವಾ ಬೇರೆಯವ್ರಿಗಾಗಲಿ ಯಾವುದೇ ರೀತಿಯಲ್ಲಿ ಏನೂ ಆಗಲ್ಲ ಅನ್ನೋ ಒಂದು ವಿಶ್ವಾಸನ ತೋರಿಸಿದಾಗ ಮನೆಯಿಂದ ಒಪ್ಪಿಗೆ ಸಿಗಬೇಕು ಫಸ್ಟು. ಮನೆಯಿಂದ ಒಪ್ಪಿಗೆ ಸಿಕ್ಕಾದಮೇಲೆ ನಾವು ಒಂದು 4 ಜನ ಅಂದ್ಕೊಳ್ಳಿ, ಅವರೆಲ್ಲ ಕೂತ್ಕೊಂಡು ಒಂದು ಪ್ಲ್ಯಾನಿಂಗ್ ಮಾಡ್ಕೋಬೇಕು. ಫಸ್ಟು ರೂಟಿಂಗ್, ಯಾವಾಗ ರೂಟಿಂಗ್ ಎಲ್ಲೆಲ್ಲಿ ಯಾವಾಗ ಎಲ್ಲಿ ಶುರು ಮಾಡಿದ್ರೆ ನಮಗೇನು ತೊಂದರೆಗಳಾಗಲ್ಲ, ಮಳೆ ಯಾವಾಗ ಬರುತ್ತೆ, ಬಿಸಿಲು ಯಾವಾಗಿರುತ್ತೆ, ಯಾವ ರೂಟ್ ಮುಖಾಂತರ ಹೋದರೆ ನಾವು ಎಷ್ಟು ದಿವಸ ಎಷ್ಟು ಜಾಗಗಳು ನಾವು ಕಂಪ್ಲೀಟ್ ಮಾಡ್ಬೋದು, ಸೊ ಅಲ್ಲಿ ನಮಗೆ ತೊಂದರೆಗಳು ಎಷ್ಟಾಗ್ಬೋದು ಅಥವಾ ತೊಂದರೆ ಒಂದು ಸ್ವಲ್ಪ ತೊಂದರೆ ಮಾಡ್ಕೊಂಡು ಹೋಗೋಣ, ಅದನ್ನು ಸ್ವಲ್ಪ ಅಡ್ವೆಂಚರಸ್ ಆಗಿರುತ್ತೆ ಅನ್ನೋರೆಲ್ಲ ಇರೋದಿಲ್ಲ. ಬಟ್ ಕೆಲವರು ನನ್ನಂಥವ್ರು ಮತ್ತು ಇವನಂಥವ್ರು ಸ್ವಲ್ಪ ಅದನ್ನು ಟ್ರೈ ಮಾಡೋಣ ಅಂದಾಗ ಅಲ್ಲಿಗೆ ಅಪೋಸಿಷನ್ಗಳೆಲ್ಲ ಬರುತ್ತೆ. ಸೊ ಅದನ್ನೆಲ್ಲ ನಾವೆಲ್ಲ ಬದಿಗಿಟ್ಟು ಎಲ್ಲರಿಗೂ ತೊಂದರೆ ಆಗ್ದೇನೆ. ಸೊ ಇದು ಪ್ಲಾನಿಂಗ್ ಅನ್ನೋದಿದೆಯಲ್ಲ, ತುಂಬ ತುಂಬ ಇಂಪಾರ್ಟೆಂಟ್. ಪ್ಲಾನಿಂಗ್ ಬಹಳ ಮುಖ್ಯ ಅಂತ ಹೇಳ್ತಾ ಇದ್ದಾರೆ ಸುಧಾಕರ್ ಅವರು. ಈಗ ನನ್ನಂಥವನೇನಾದರೂ ಬೈಕ್ ಸಾಹಸಕ್ಕೆ ಬಂದರೆ ನನಗೇನೂ ಗೊತ್ತಿಲ್ಲ ಅದ್ರ ಬಗ್ಗೆ. ನನ್ನಂತಹವನಿಗೆ ಮಾರ್ಗದರ್ಶನ ಕೊಡುವಂಥ ವ್ಯವಸ್ಥೆ ಏನಾದರೂ ಕರ್ನಾಟಕದಲ್ಲಿ ಇದೆಯಾ? ಯಾರು ನನಗೆ ಸಹಾಯ ಮಾಡ್ತಾರೆ ಬೈಕಿಂಗ್ ವಿಷಯದಲ್ಲಿ? ಕರ್ನಾಟಕದಲ್ಲಿ ಅಂಥ ಸಲಹೆ ಸಿಗುವಂಥದ್ದು ಯಾವುದೂ ಇಲ್ಲ ಇಲ್ಲಿವರೆಗೂ. ಆದರೆ ಸಾಹಸಮಯವಾಗಿ ಮಾಡುವಂಥ ಕ್ಲಬ್ಗಳಿವೆ, ಬಟ್ ಅಲ್ಲಿ ಬೈಕಿಂಗ್ ಬಗ್ಗೆ ಸಿಗೋದಿಲ್ಲ, ಬೇರೆ ಎಲ್ಲ ಸಿಗುತ್ತೆ. ಈಗ ನೀವು ಹೈಕ್ ಮಾಡೋದಾರೆ ಸಿಗುತ್ತೆ ಅಥವಾ ಪರ್ವತಾರೋಹಣ ಮಾಡ್ತೀನಿ ಅನ್ನೋದಾರೆ ಸಿಗುತ್ತೆ, ಎಲ್ಲ ಸಿಗುತ್ತೆ, ಬಟ್ ಬೈಕಿಂಗ್ ಬಗ್ಗೆ ಸಿಗೋದಿಲ್ಲ. ಅದಕ್ಕೋಸ್ಕರ ನಾವು ಒಂದು ಗ್ರೂಪ್ ಮಾಡಿದ್ವಿ. ಬಟ್ ಈ ಏನೇನು ಬೇಕು ಅನ್ನೋದನ್ನು ನಾವು ಫಸ್ಟೇ ಮೊದಲೇ ಎಲ್ಲದನ್ನು ಮಾಡ್ಕೊಬೇಕಾಗತ್ತೆ, ಅಂದರೆ ಲಿಸ್ಟ್ ಮಾಡ್ಕೊಬೇಕಾಗತ್ತೆ. ಇವ್ರು ಹೇಳ್ದಂಗೆ ಫಸ್ಟು ಪ್ಲ್ಯಾನ್ ಮಾಡಬೇಕು ಅಂತ ಹೇಳಿದ್ರು. ಪ್ಲ್ಯಾನ್ ಮಾಡೋದ್ರ ಜೊತೆಗೆ ನಾವು ಹೋಗಬೇಕಾದ್ರೆ ನಮ್ಮದೇ ಉದಾಹರಣೆ ಕೊಡಬೇಕು ಅಂತ ಹೇಳಿದ್ರೆ ಒಂದು ಎಕ್ಸೆಲ್ ಶೀಟ್ ಮಾಡ್ಕೊಂಡಿದ್ವಿ. ಆ ಎಕ್ಸೆಲ್ ಶೀಟಲ್ಲಿ ಏನು ಮಾಡಿದ್ವಿ, ಎಲ್ಲ ಪದಾರ್ಥಗಳನ್ನು ಹಾಕಿದ್ವಿ. ಏನೇನು ಬೇಕು, ಟೂತ್ ಪೇಸ್ಟ್ ಇರ್ಬೋದು, ರೈನ್ ಕೋಟ್ ಇರ್ಬೋದು, ಥರ್ಮಲ್ಸ್ ಇರ್ಬೋದು, ಯಾಕಂದರೆ ಹಿಮಾಲಯದ ಚಳಿ ಆಗುತ್ತೆ, ಥರ್ಮಲ್ಸ್ ಇರ್ಬೋದು, ಗ್ಲೌಸ್ ಇರ್ಬೋದು. ಗ್ಲೌಸ್ ಒಳಗಡೆ ಇವಾಗ ನಾವು ಸರ್ಜಿಕಲ್ ಗ್ಲೌಸ್ ಹಾಕ್ತಾ ಇದ್ವಿ, ಮಳೆ ಬಂದರೆ ಗ್ಲೌಸ್ ಒದ್ದೆ ಆಗೋಗುತ್ತೆ, ಅದ್ರ ಒಳಗಡೆ ನಮ್ಮ ಕೈಯು ಕೂಡ ಮೆತ್ತಗೆ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಸರ್ಜಿಕಲ್ ಗ್ಲೌಸ್ ಹಾಕಿ ಗ್ಲೌಸ್ ಹಾಕ್ಕೊತಿದ್ವಿ. ಆ ಥರ ಒಂದೊಂದು ಐಟಮ್ಗಳನ್ನು ಕೂಡ ಲಿಸ್ಟ್ ಮಾಡಿದ್ವಿ ಎಕ್ಸೆಲ್ ಶೀಟಲ್ಲಿ. ಆ ಎಕ್ಸೆಲ್ ಶೀಟಲ್ಲಿ ಇರೋದನ್ನು ಟಿಕ್ ಮಾಡ್ತಾ ಹೋದ್ವಿ ನಾವು, ಏನೇನು ತೊಗೊಂಡ್ವಿ, ಏನೇನು ತೊಗೊಳ್ಳಿಲ್ಲ. ಆಮೇಲೆ ಯಾವ್ಯಾವ ಪ್ಲೇಸ್ಗೆ ಹೋದರೆ ಫಸ್ಟೇ ಸ್ಟಡಿ ಮಾಡಿದ್ವಿ. ಇಂಟರ್ನೆಟ್ ಇರೋದ್ರಿಂದ ಭಾಳ ಉಪಯೋಗ ಆಯ್ತು ನಮಗೆ. ಸ್ಟಡಿ ಮಾಡಿದ್ವಿ ಅಲ್ಲಿ ಏನು ಟೆಂಪ್ರೇಚರ್ ಇರುತ್ತೆ, ಮಳೆ ಯಾವಾಗ ಬರ್ಬೋದು, ಮಳೆ ಯಾವಾಗ ಬರದೇ ಇರ್ಬೋದು, ಈ ಥರ ಒಂದೊಂದನ್ನು ಮೊದಲೇ ಇದು ಮಾಡಿಕೊಂಡು. ಬಟ್ ಅಲ್ಲಿ ಹೋದಾಗ ಸಿಚುವೇಶನ್ ಬೇರೆ ಥರ ಇರುತ್ತೆ, ಬಟ್ ಆದರೂ ಕೂಡ
ನಾವು ಸಿದ್ಧತೆಗಳು ಮಾಡ್ಕೊಂಡಿರೋದ್ರಿಂದ ಸುಮಾರು 70-80% ಅಷ್ಟು ಭಾಳ ಚೆನ್ನಾಗಿ ವರ್ಕೌಟ್ ಆಯ್ತು ನಮಗೆ ಅಂತ ಹೇಳ್ಬೋದು. ಸಂತೋಷ, ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ನೋಡೋಣ. ವೃಂದಾವನ, ರಾವ್ ಬಹದ್ದೂರ್ ಬರೆದಂತಹ ಕನ್ನಡ ಕಾದಂಬರಿ ಈಗ ಕೊಡ್ತಾ ಇದ್ದೇವೆ. ನಮ್ಮ ಪ್ರಶ್ನೆ ಈಗ ಬಂತು, ಈ ಚಿತ್ರದಲ್ಲಿರುವ ವಚನ ಸಂಗ್ರಾಹಕರನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಆಯ್ಕೆಗಳು: ಶಾಂತಕವಿ, ಸಸ ಮಾಳವಾಡ, ಉತ್ತಂಗಿ ಚನ್ನಪ್ಪ, ಫಗು ಹೊಳಕಟ್ಟಿ. ಬಜ್ಜರುತ್ತಿ, ಉತ್ತರವನ್ನು ಕೊಡಿ. ಬಜ್ಜರುತ್ತಿದ್ದಾರೆ ಸುಧಾಕರ್. ಊಹೆ ಫಗು ಹಳಗಟ್ಟಿ. ಫಗು ಹಳಕಟ್ಟಿ, ಊಹೆ ಮಾಡ್ತಾ ಇದ್ದೀರಾ? ಊಹೆ ಥಟ್ ಅಂತ ಹೇಳಿದ್ದಕ್ಕೆ ಥಟ್ ಅಂತ ಊಹೆ ಮಾಡ್ತೀನಿ. ಚೇತನ್, ಉತ್ತಂಗಿ ಚನ್ನಪ್ಪ. ಉತ್ತಂಗಿ ಚನ್ನಪ್ಪ, ಉತ್ತರವನ್ನ ನೋಡೋಣ. ಫಗು ಹಳಕಟ್ಟಿ ಉತ್ತರ ಸರಿಯಾಗಿದೆ. ಸುಧಾಕರ್ ಅವರಿಗೆ ವೃಂದಾವನ ಈ ಒಂದು ಕಾದಂಬರಿ ಕೃತಿಯನ್ನು ಕೊಟ್ಟಿದ್ದೇನೆ. ಸುಧಾಕರ್, ಹಿಮಾಲಯ ಯಾನ ಏನಿದೆ ನಿಮ್ಮ ಬೈಕಲ್ಲಿ, ಅದರ ಬಗ್ಗೆ ಒಂದೆರಡು ಮಾತು. ಹೇಗೆ ರೋಮಾಂಚಕರವಾಗಿತ್ತು, ಸಾಹಸಕರವಾಗಿತ್ತು, ಅಪಾಯಕರವಾಗಿತ್ತು? ಸರ್, ತಾವು ಹೇಳಿದಾಗೆ ರೋಮಾಂಚನ, ಆಘಾತಕಾರಿ, ಅಪಾಯಕಾರಿ, ಅದ್ಭುತ, ಎಲ್ಲ ಥರದ್ದು ಇತ್ತು ಸರ್. ಏನಂತಂದರೆ ನಾವು ಯಾವಾಗ ಯಾವ್ಯಾವ ರೀತಿ ಫಾಲೋ ಮಾಡ್ಕೊಂಡು ಹೋಗಬೇಕು ಅನ್ನೋದು ನಮ್ಮ ಮನಸ್ಸಲ್ಲಿರಬೇಕು. ಅಲ್ಲಿ ಬಾರ್ಡರ್ ರೋಡ್ ಆರ್ಗನೈಸೇಷನ್ ಅವರು ಪ್ರತಿಯೊಂದು ಹಂತಕ್ಕೂ ನಿಮಗೆ ಸೈನೇಜಸ್ ಮಾಡಿರ್ತಾರೆ. ಒಂದು ಅದ್ಭುತವಾದ ಸೈನೇಜ್ ಅಂತಂದರೆ, ಡೋಂಟ್ ಬಿ ಎ ಗಾಮಾ ಇನ್ ದ ಲ್ಯಾಂಡ್ ಆಫ್ ಲಾಮಾ. ಅಂದರೆ ನೀವು ನಿಮ್ಮ ಮನೇಲಿ ಹೆಂಗೆ ಬೇಕಾದ್ರೆ ಇರು, ಆದರೆ ನಮ್ಮ ಲಾಮಾ ಇವ್ರ ಜಾಗದಲ್ಲಿ ಈ ನೇಚರ್ಗೆ ಮತ್ತು ನಾವು ಏನು ಹೇಳಿದ್ದೀವೋ ಅದಕ್ಕೆ ತಕ್ಕಂಗೆ ಮಾತ್ರ ನೀನು ಗಾಡಿ ಓಡಿಸ್ಬೇಕು, ಅಥವಾ ಅದಕ್ಕೆ ತಕ್ಕಂಗೆ ಮಾತ್ರ ನೀವು ಬಿಹೇವ್ ಮಾಡಬೇಕು. ನೀನು ಹಿಂಗೆ ನಿಂತ್ರ ಗಾಡಿ ಇದೆ 500 cc, ಅಥವಾ ನಿಮ್ಮದು ಕಾರಲ್ಲಿ ಬರ್ತೀವಿ, ನನ್ನ ಇಷ್ಟ ಏನು ಬೇಕಾದ್ರೂ ಮಾಡ್ತೀನಿ, ಆ ಥರ ಏನಿಲ್ಲ. ಇಲ್ಲೊಂದು ಶಿಸ್ತು, ಸಂಯಮ, ಆ ಒಂದು ಪ್ರಿನ್ಸಿಪಲ್ಲು ಫಾಲೋ ಮಾಡಬೇಕು ಅನ್ನೋದು ನಮಗೆ ತುಂಬ ಚೆನ್ನಾಗಿ ಅದು. ಹಿಮಾಲಯದಲ್ಲಿ ಯಾವ ತುದಿಯವರೆಗೆ ತಾವು ಹೋದ್ರಿ ಸರ್? ಖಾರ್ದುಂಗ್ಲಾ ಅಂತ, ವರ್ಲ್ಡ್ಸ್ ಹೈಯೆಸ್ಟ್ ಮೋಟರ್ಬಲ್ ರೋಡ್ ಅಂದರೆ ಅದು 18,380 ಮೇಲೆ, ಪ್ರಪಂಚದ ಅತಿ ಉನ್ನತವಾದ ಒಂದು ಪ್ರಪಂಚದ ಸೂರು ಮೋಟರ್ಬಲ್ ರೋಡ್, ಚಾಲನೆಯುತ ರಸ್ತೆ. ಆ ಒಂದು ಸ್ಥಳಕ್ಕೆ ತಾವು ಹೋದರೆ, ಹೌದು, ಹೋಗಬೇಕಾದ್ರೆ ವಿಶೇಷವಾದ ಅನುಮತಿ ಏನಾದರೂ ಸರ್ಕಾರದಿಂದ ಅಥವಾ ಸೈನ್ಯದಿಂದ, ಎಲ್ಲೆಲ್ಲಿ ಏನೇನು ಒಂದು ಪರವಾನಗಿಯನ್ನು ತಗೋಬೇಕಾಗುತ್ತೆ? ನಮಗೆ ಕಾರ್ದುಂಗ್ಲಾ ಹೋಗ್ಬೇಕಾದ್ರೆ ಲೇ ಅಂತ ಒಂದು ಜಾಗ ಇದೆ, ಲೇಯಿಂದ ನಾವು ಮೇಲಕ್ಕೆ ಹತ್ತಬೇಕು. ಸೊ ಸಹಜವಾಗಿ ಲೇಯಿಂದ ಸುಮಾರು ಒಂದು 5-8 kilometers ಒಳಗಡೆ ಒಂದು ಚೆಕ್ ಪೋಸ್ಟ್ ಬರುತ್ತೆ. ಆ ಚೆಕ್ ಪೋಸ್ಟಲ್ಲಿ ನಾವು ಹೋಗಿ ನಾವು ಈ ಥರ ಹೋಗ್ತಾ ಇದ್ದೀವಿ ಕಾರ್ದುಂಗ್ಲಾಗೆ ಅಂತ ಒಂದು ಮನ್ನಣೆ ತಗೋಬೇಕು. ಅದಕ್ಕೆ ಆ್ಯಡ್ ಮಾಡ್ತೀನಿ ನಾನು, ನಿಮ್ಮ ಲೈಸೆನ್ಸ್ ಕಾಪಿ, ಗಾಡಿ ಇನ್ಶೂರೆನ್ಸ್ ಕಾಪಿ, ನಮ್ಮಲ್ಲಿ ಇಲ್ಲಿ ಏನೇನು ಕೇಳ್ತಾರೆ ಇವಾಗ ಗಾಡಿ ಓಡಿಸ್ಬೇಕಾದ್ರೆ ಏನೇನು ಬೇಕಾಗುತ್ತೆ, ಅದೆಲ್ಲ ಒರಿಜಿನಲ್ಸ್ ಇರಬೇಕಾಗತ್ತೆ. ಅವ್ರಿಗೆ ಒರಿಜಿನಲ್ ತೋರಿಸಿದ್ಮೇಲೆ ಅವ್ರು ನಿಮ್ಗೆ ಅಪ್ರೂವ್ ಮಾಡ್ತಾರೆ. ಅಪ್ರೂವ್ ಮಾಡಿ ಎಷ್ಟು ಜನ ಹೋಗ್ತಾರೆ ಅಂತ ಅವ್ರ ಹೆಸರುಗಳೆಲ್ಲ ಬರ್ಕೊತಾರೆ. ಯಾವ ಟೈಮು ನಾವು ಎಂಟ್ರ್ ಆಗ್ತಾ ಇದ್ದೀವಿ ಆ ಕಾರ್ದುಂಗ್ಲಾ, ಯಾಕೆಂತ ಹೇಳಿದ್ರೆ ಕಾರ್ದುಂಗ್ಲಾಯಿಂದ ಸ್ಟ್ರೈಟಾಗಿ ಹೋದರೆ ಅದು ದೀಕ್ಷಿತನ ಜಾಗಕ್ಕೆ ಹೋಗುತ್ತೆ, ಅಲ್ಲಿಂದ ಮುಂದೆ ಬಾರ್ಡರ್ಸ್ಗಳಿಗೆ ಎಂಟ್ರ್ ಆಗುತ್ತೆ ಅದು. ಅದಕ್ಕೋಸ್ಕರ ಅಲ್ಲಿಂದ ಯಾರು ವಾಪಸ್ ಬರಬಾರ್ದು ಅಂತ, ಯಾರು ಹೋಗ್ತಾರೋ ಅವ್ರು ಮಾತ್ರ ವಾಪಸ್ ಬರಲಿಕ್ಕಾಗತ್ತೆ. ಸೊ ಅಲ್ಲಿ ನೋಡಿಕೊಂಡು ನಿಮ್ಮದೆಲ್ಲ ಐಡೆಂಟಿಫಿಕೇಷನ್ ಎಲ್ಲ ನೋಡಿ ಆಮೇಲೆ ಅವರು ಅಪ್ರೂವ್ ಮಾಡ್ತಾರೆ. ಅಪ್ರೂವ್ ಮಾಡಿದ್ಮೇಲೆ ನಾವು ಹೋಗ್ಬೋದು. ವಾಪಸ್ ಬಂದಾಗಲೂ ಅಷ್ಟೇ, ಆ ಚೆಕ್ ಪೋಸ್ಟಲ್ಲಿ ನಿಲ್ಲಿಸಿ ಅಲ್ಲಿ ಅವರಿಗೆ ತೋರಿಸಿ ಆಮೇಲೆ ನಾವು ಬರಬೇಕಾಗತ್ತೆ. ಚೇತನ್ ಮತ್ತು ಸುಧಾಕರ್, ಒಂದು ನಾನು ವೈದ್ಯನಾಗಿರೋ ಕಾರಣ ನನ್ನ ಒಂದು ಕುತೂಹಲನ ಹಂಚ್ಕೋತಾ ಇದ್ದೀನಿ ನಿಮ್ಮ ಜೊತೆ. ನಾವು ವೈದ್ಯಕೀಯದಲ್ಲಿ ಅಕ್ಲಿಮಟೈಸೇಷನ್ ಅಂತ ಒಂದು ಶಬ್ದವನ್ನು ನಾವು ಬಳಸ್ತೇವೆ. ಅಂದರೆ ನಾವೆಲ್ಲ ಸಮುದ್ರ ಮಟ್ಟದಿಂದ ಅಥವಾ ಸಮುದ್ರ ಮಟ್ಟದಿಂದ ಸ್ವಲ್ಪ ಎತ್ತರದಲ್ಲಿ ವಾಸ ಮಾಡ್ತಾ ಇರತಕ್ಕಂಥ ಜನ. ನೀವು 20,000, 25,000, 28,000 ಅಡಿಗಳ ಎತ್ತರಕ್ಕೆ ಹೋದಾಗ ಈ ನಮ್ಮ ಶರೀರದಲ್ಲಿರ್ತಕ್ಕಂಥ ನಮ್ಮ ಜೈವಿಕ ವ್ಯವಸ್ಥೆ ಏನಿದೆ ಅದು ಥಟ್ ಅಂತ ಹೊಂದಿಕೊಳ್ಳಲ್ಲ. ಹೌದು, ನಾನಾ ರೀತಿಯಾದ ಅನಾರೋಗ್ಯಗಳು ಬರುತ್ತೆ. ನಿಮ್ಮ ಅನುಭವದಲ್ಲಿ ಯಾವ ಯಾವ ರೀತಿಯ ಸಮಸ್ಯೆಗಳನ್ನು ನೀವು ಎದುರಿಸಿದ್ರಿ, ಮತ್ತು ಅದಕ್ಕೆ ನಿವಾರಣೋಪಾಯವಾಗಿ ಏನೇನು ಕ್ರಮಗಳನ್ನು ಕೈಗೊಂಡ್ರಿ ತಾವು? ಮೇಯ್ನಾಗಿ ನೀವು ಹೇಳಿದ ಕರೆಕ್ಟು, ಅಕ್ಲಮಟೈಸೇಷನ್ ಬಂದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನಾವು ಈ ಥರ ಹೋಗಬೇಕಾದ್ರೆ ಎರಡು ಥರ ರೂಟ್ ಇದೆ. ನೀವೀಗ ಲೇ ರೀಚ್ ಆಗಬೇಕು ಅಂತ ಹೇಳಿದ್ರೆ ಎರಡು ಥರ ರೂಟ್ ಇದೆ. ಒಂದು ಶ್ರೀನಗರ್ ಕಡೆಯಿಂದ ಬರುವಂಥದ್ದು, ಇನ್ನೊಂದು ಮನಾಲಿ ಕಡೆಯಿಂದ ಹೋಗುವಂಥದ್ದು. ನಾವು ಚೂಸ್ ಮಾಡಿದ್ದೇನೆಂದರೆ ಮನಾಲಿ ಕಡೆಯಿಂದ ಹೋಗೋಣ ಅಂತ. ಮನಾಲಿ ಕಡೆಯಿಂದ ಹೋದಾಗ ಏನಾಗೋಗುತ್ತೆ ಅಂದರೆ, ಮನಾಲಿಯಿಂದ ತಟ್ಟನೆ ನಾವು ಒಂದು ಹೈಟ್ ಕೊಟ್ಟೋಗ್ತೀವಿ, ಅಂದರೆ 12,000 feet ಕೊಟ್ಟೋಗ್ತೀವಿ. ಸೊ ಆ ಟೈಮಲ್ಲಿ ಏನಾಗೋಗುತ್ತೆ, ಅಕ್ಲಮಟೈಸೇಷನ್ ಆಗಬೇಕು ಅಂದರೆ 3 ದಿನ ಬೇಕಾಗುತ್ತೆ ಅಂತ ನನಗೆ ಹೇಳ್ತಾ ಇದ್ರು. 3 ದಿನದಲ್ಲಿ ನಿಮ್ಮ ಬಾಡಿ
ಅಲ್ಲಿರೋ ಇದಕ್ಕೆ ಏನು ಆಕ್ಸಿಜನ್ ಲೆವೆಲ್ಗೆ ಅಡ್ಜಸ್ಟ್ ಆಗೋಗುತ್ತೆ. ನಾವು ಒಂದೇ ದಿನಕ್ಕೆ ಆ ಹೈಟಿಗೆ ಹತ್ತೋದ್ರಿಂದ ಏನಾಗೋಗುತ್ತೆ ಅಂದರೆ ನಮ್ಮಲ್ಲಿ ತಲೆನೋವು ಬರೋದಾಗುತ್ತೆ, ಆಮೇಲೆ ಕೆಲವರಿಗೆ ಜ್ವರ ಬರುತ್ತೆ, ಕೆಲವರಿಗೆ ವಾಂತಿ ಬರೋ ಸೆನ್ಸೇಷನ್ಸ್ ಇರುತ್ತೆ. ಅದರಲ್ಲಿ ನಮ್ಮಲ್ಲಿ ಒಬ್ಬನಿಗಾಗಿ ಮತಿ ವಿಭ್ರಮಣೆ, ಯಾಕಂದ್ರೆ ನೀವು ಎಲ್ಲಿದ್ದೀರಾ, ನೀವು ಯಾರು, ಏನ್ ಮಾಡ್ತಿದ್ದೀರಿ, ಒಂದು ಶಾರ್ಟ್ ಟರ್ಮ್ ಮೆಮೊರಿ ಲಾಸ್ ಅಂತ ಹೇಳ್ತಾರೆ, ಖಂಡಿತ ಖಂಡಿತ ಆಗುತ್ತೆ, ನೆನಪು ಹೊರಟೋಗುತ್ತೆ. ಅದಕ್ಕೆ ನಾವು ಏನ್ ಮಾಡ್ತಾ ಇದ್ವಿ ಅಂತ ಹೇಳಿದ್ರೆ, ಅದಕ್ಕೆ ಇದಾಗ ನಾವು ನೀರು ಜಾಸ್ತಿ ಕುಡಿತಾ ಇದ್ವಿ. ನಮ್ಗೆ ಇಲ್ಲಿಂದ ಮೊದಲು ನಾವು ಡಾಕ್ಟರ್ ಮೀಟ್ ಮಾಡಿದಾಗ ಹೇಳಿದ್ರು, ಎಷ್ಟು ಜಾಸ್ತಿ ಆಗುತ್ತೋ ಅಷ್ಟು ಜಾಸ್ತಿ ನೀರು ಕುಡೀರಿ ಒಂದು. ಎರಡನೇದು, ಆದಷ್ಟು ಎಲ್ಲಿಗೆ ನೀವೀಗ ನಾವು 12,000 ಫೀಟ್ಗೆ ಹೋದರೆ ಅಲ್ಲೇ ಉಳಿತಾ ಇರಲಿಲ್ಲ, ಅಲ್ಲೊಂದು 4-5 ಫೋಟೋ ಸೆಷನ್ ಮಾಡ್ತಾ ಇದ್ವಿ, ಆಮೇಲೆ ಕೆಳಗಡೆ ಇಳಿದು ಬರ್ತಾ ಇದ್ವಿ. ಸೊ ಎಷ್ಟು ಕೆಳಗಡೆ ಇಳಕ್ಕಾಗತ್ತೆ ಅಷ್ಟು ಇರಬೇಕು ಅಂತ. ನಮ್ಮಲ್ಲಿ ಒಬ್ಬನಿಗೆ ವಾಮಿಟಿಂಗ್ ಶುರು ಆಗೋಯ್ತು. ಆವಾಗ ಏನು ಹೇಳಿದ್ರು ಅಂದರೆ, ಅಲ್ಲಿರೋ ಅಲ್ಲಿ ಬೇರೆ ಇದೇ ಥರ ನಮ್ಮ ಥರ ಬಂದವರು ಏನು ಹೇಳಿದ್ರು ಅಂದರೆ, ಅವ್ರನ್ನ ಕೆಳಗಡೆ ಕಳಿಸಿ, ಅಂದರೆ ಕೆಳಗಡೆ ಯಾವ್ದಾದ್ರು ಒಂದು ಜಾಗ ಇರುತ್ತೆ ನೋಡಿ, ಅಲ್ಲಿಗೆ ಕಳಿಸಿ ಒಬ್ಬರು ಅವ್ರ ಜೊತೆ ಹೋಗಿ ಅಲ್ಲಿ ಇಳ್ಕೊಳ್ಳಿ. ಆ ಥರ ಮಾಡಿದ್ವಿ ನಾವು, ಕೆಳಗಡೆ ಒಬ್ಬರು ಉಳ್ಕೊಂಡ್ರು. ಸೊ ಅದೇ ಥರನೇ ಒಂದು ಸರ್ಚು ಅಂತ ಒಂದು ಜಾಗ ಇದೆ, ಅಲ್ಲಿ ಬೇರೆ ಯಾವುದು ಅಕಾಮಡೇಷನ್ ಇಲ್ಲ, ನಿಮಗೆ ಬರೀ ಟೆಂಟಲ್ಲಿ ಇರಬೇಕು. ಬಟ್ ಅದು ಬಂದು 15,000 ಅಡಿಯಲ್ಲಿದೆ ಅದು. ಸೊ ಅಲ್ಲಿ ಹೋದಾಗ ನೀವು ಇರಲೇಬೇಕಾಗಿತ್ತು ಅಲ್ಲಿ. ಅಲ್ಲಿ ನಮ್ಮ ಸಿಚುವೇಶನ್ ಹೆಂಗಾಗಿತ್ತು ಅಂತಂದರೆ, ಸಾಯಂಕಾಲ ಆಗ್ತಾ ಬಂದಿತ್ತು, ನಾವೆಲ್ಲೂ ಡ್ರೈವ್ ಮಾಡಲಿಕ್ಕಾಗಲ್ಲ ಜಾಸ್ತಿ. ಏನಕ್ಕೆ ಅಂತ ಹೇಳಿದ್ರೆ, ರಾತ್ರಿ ಆದಮೇಲೆ ಆ ರೋಡಲ್ಲಿ ಓಡಿಸ್ಲಿಕ್ಕಾಗಲ್ಲ. ನಾನೇನು ಸಕಲೇಶ್ಪುರ ನಿಮ್ಗೆ ಒಂದು ಉದಾಹರಣೆ ಕೊಟ್ಟೆ, ಅದಕ್ಕಿಂತ ಬಹಳ ವರ್ಸ್ಟ್ ಆಗಿರುತ್ತೆ ಅನ್ನೋದಕ್ಕಿಂತ ಜಾಸ್ತಿ. ಅಲ್ಲಿ ಮೇಂಟೈನ್ ಮಾಡಲಿಕ್ಕಾಗಲ್ಲ, ಸ್ನೋಫಾಲ್ ಆಗುತ್ತೆ, ಅದನ್ನು ಕ್ಲಿಯರ್ ಮಾಡಬೇಕಾಗತ್ತೆ, ಆದ್ದರಿಂದ ರೋಡ್ಗಳಲ್ಲಿ ಮಣ್ಣೆಲ್ಲ ಹಾಗೆ ಇರುತ್ತೆ, ಪೆಬಲ್ಸ್ ಇರುತ್ತೆ, ಜಾರತ್ತೆ ರೋಡು. ಆ ಥರ ಎಲ್ಲ ಇರೋದ್ರಿಂದ ರಾತ್ರಿ ಮೇಲೆ ಓಡಿಸೋದು ಅಷ್ಟು ಸಮಂಜಸವಲ್ಲ. ಸೊ ನಾವು ಅಲ್ಲೇ ಉಳಿಬೇಕಾಯಿತು 15,000 ಫೀಟಲ್ಲಿ. ಆವತ್ತಿನ ದಿನ ಎಲ್ಲರೂ, ಇಡೀ ಟೀಮು, ನಾವು ಯಾರ್ಯಾರು ಹೋಗಿದ್ವಿ, ಎಲ್ಲರಿಗೂ ತಲೆನೋವು, ಆಮೇಲೆ ಊಟನೂ ಮಾಡೋಕ್ಕಾಗದಿರೋಷ್ಟು ನನಗೆ ಏನಂತಾರೆ, ಲೈಫಲ್ಲಿ ನಂಗೆ ತಲೆನೋವು ಅಂದರೆ ಗೊತ್ತಿರಲಿಲ್ಲ. ಅಲ್ಲಿ ಹೋದ್ಮೇಲೆ ತಲೆನೋವು ಅಂದರೆ ಹೀಗಿರುತ್ತೆ ಅಂತ ಗೊತ್ತಾಯಿತು. ಸೊ ಅದು ಹಿಂಗೆಲ್ಲ ಥರ ತಲೆನೋವು ಇದೆ ಅಂತ ಗೊತ್ತಾಯಿತು. ಸೊ ಅದೇ ಥರ ನೀರು ಕುಡಿಯೋದ್ರಿಂದ ಬಹಳಷ್ಟು ಕಡಿಮೆ ಆಗುತ್ತೆ. ಮತ್ತು ಇನ್ನೊಂದೇನಂದರೆ, ಅಲ್ಲಿ ಡ್ರೈನೆಸ್ ಇರುತ್ತೆ, ಶುಷ್ಕ ವಾತಾವರಣ. ಸೊ ಡ್ರೈನೆಸ್ ಇರುತ್ತೆ, ಆ ಡ್ರೈನೆಸ್ ಅನ್ನು ಇದು ಮಾಡ್ಬೇಕಾದ್ರು ಅಷ್ಟೇ, ನಾವೇನು ಮಾಡ್ತಾ ಇದ್ವಿ ಅಂತ ಹೇಳಿದ್ರೆ, ಮೂಗಲೆಲ್ಲ ಗಟ್ಟಿ ಆಗ್ಬಿಡೋದು, ರಕ್ತ ಬರೋದು. ಸೊ ಅದಕ್ಕೋಸ್ಕರ ಈ ಕೊಬ್ಬರಿ ಎಣ್ಣೆ ಆ ಥರದನ್ನು ಮೂಗೊಳಗೆ ಹಾಕೊತಾ ಇದ್ವಿ, ಮತ್ತು ಬಾಡಿ ಲೋಷನ್ಸ್ಗಳು ಯೂಸ್ ಮಾಡ್ತಾ ಇದ್ವಿ ಒಡಿಬಾರ್ದು ಅಂತ. ಆಮೇಲೆ ಆಟಿಟ್ಯೂಡ್ ಭಾಳ ಹೈಯಲ್ಲಿ ಇರೋದ್ರಿಂದ ಏನಾಗೋದು ಅಂತ ಹೇಳಿದ್ರೆ, ಇದು ಏನು ಸೂರ್ಯನ ಕಿರಣ ಜಾಸ್ತಿ ಇರೋದು. ಸೊ ಅವಾಗ ಮೈಯೆಲ್ಲ ಸುಡೋದು, ಅದನ್ನು ನೋಡ್ಕೊಬೇಕಾಗತ್ತೆ. ನೀವು ಯಾವಾಗಲೂ ಕ್ಲೋಸ್ ಆಗಿರಬೇಕಾಗತ್ತೆ. ಸೊ ಆ ಥರದ್ದು ಮಾಡ್ತಾ ಇದ್ವಿ. ಸಂತೋಷ ಚೇತನ್, ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ಈಗ ನೋಡೋಣ. ಪದಬಂಧ ಬರ್ತಾ ಇದೆ, 3 ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ. ಪ್ರಶ್ನೆ ಸುಳುಹು ಈಗ ಬಂತು. ವಿವೇಚನಾ ರಹಿತವಾದದ್ದು, ಕಾವು ಹೆಚ್ಚಾಗಿ ನದಿಯಾಗಿದೆ, ಶಿವನ ಆಯುಧ. 1 ನಿಮಿಷದ ಕಾಲಾವಕಾಶ. ಕಾವು ಹೆಚ್ಚಿದ ನದಿಯಾಗಿದೆ, ಶಿವನ ಆಯುಧ. ಸಮಯ ಮುಗಿತಾ ಬರ್ತಾ ಇದೆ, ಬಜರ್ ಒತ್ತಿದ್ದಾರೆ ಸುಧಾಕರ್ ಶಾಸ್ತ್ರಿ. 1 ಉತ್ತರ. 3ನೇದು ಸರ್. 3ನೇದಿಲ್ಲ ಸರ್, 1ನೇ ಕ್ಲಾಸ್ ಪಾಸ್ ಮಾಡಿ ಮೊದಲು ನೀವು ಚಾರ್ಮಾಡಿ ಘಾಟಲ್ಲಿ ಬೈಕ್ ಓಡಿಸಿ, ಆಮೇಲೆ ಹಿಮಾಲಯಕ್ಕೆ ಹೋಗ್ಬೋದು ಅಲ್ವಾ? ಹೋಗಿ ಬಂದ್ಬಿಟ್ನಲ್ಲ, ಅದೇ ಒಂದು ನೆನಪಿನಲ್ಲಿ 3ನೇದಕ್ಕೆ ಹೋಗ್ಬಿಟ್ಟೆ, ಸಾರಿ. 1ನೇದಕ್ಕೆ ಉತ್ತರ ಕೊಟ್ಟು 2-3 ಆಮೇಲೆ ನೋಡೋಣ. ಚೇತನ್, 1 ಉತ್ತರ. ವಿವೇಚನಾ ರಹಿತವಾದದ್ದು, ವಿವೇಚನಾತ್ಯ. ವಿವೇಚನಾತ್ಯ ಅಂತ ಶಬ್ದ ಇಲ್ಲ. ಒಂದು ಕೆಲಸ ಮಾಡೋಣ, 1ನೇದಕ್ಕೆ ಉತ್ತರನ ನಾವು ನೋಡ್ಬಿಡೋಣ, 2-3 ತಾವು ಪ್ರಯತ್ನ ಪಡಬಹುದು. 1 ಉತ್ತರ. ವಿವೇಕ ಶೂನ್ಯ ಅನ್ನೋದು 1ನೇ ಉತ್ತರ. 2 ಉತ್ತರ, ಯಾರು ಬೇಕಾದ್ರೂ ಬಜರ್ ಒತ್ತಬಹುದು. ಕಾವು ಹೆಚ್ಚಾಗಿ ನದಿಯಾಗಿದೆ, ಚೇತನ್. ಕಾವೇರಿ. ಕಾವೇರಿ ಉತ್ತರವನ್ನು ನೋಡೋಣ. ಕಾವೇರಿ ಉತ್ತರ ಸರಿಯಾಗಿದೆ. ಕಾಂಟೆಸ್ಸಾದಲ್ಲಿ ಕಾವ್ಯ ಈ ಕೃತಿಯನ್ನು ಕೊಟ್ಟಿದ್ದೇನೆ. 3 ಉತ್ತರ. ಶಿವನ ಆಯುಧ. ಬಜ್ಜರುತ್ತಿದ್ದಾರೆ ಸುಧಾಕರ್ ಶಾಸ್ತ್ರಿ. ತ್ರಿಶೂಲ. ತ್ರಿಶೂಲ ಉತ್ತರವನ್ನು ನೋಡೋಣ. ತ್ರಿಶೂಲ ಉತ್ತರ ಸರಿಯಾಗಿದೆ. ದೇವಕಾರು ಈ ಒಂದು ಕೃತಿಯನ್ನು ಕೊಟ್ಟಿದ್ದೇನೆ. ಸುಧಾಕರ್ ಮತ್ತು ಚೇತನ್, ನಾವೆಲ್ಲ
ಬೈಕ್ ಬಗ್ಗೆ ಮಾತಾಡ್ತಾ ಇದ್ವಿ. ಈಗ ಬೈಕ್ ತಗೊಂಡು ಹಿಮಾಲಯ ಹತ್ತಬೇಕಾದ್ರೆ ಲೇಹು ಕಾರ್ದುಲಾವರೆಗೂ ಹೋಗಬೇಕು ಅಂದರೆ ಯಾವ ತರಹ ಬೈಕ್ ಬೇಕಾಗುತ್ತೆ, ಎಷ್ಟು ಹಣ ಬೇಕಾಗುತ್ತೆ, ಅನುಭವ ಎಷ್ಟಿರಬೇಕು, ಏನೇನು ಅಪಾಯಗಳನ್ನು ನೀವು ನಿಮ್ಮ ಯಾನದಲ್ಲಿ ಅನುಭವಿಸಿದ್ರಿ, ಇದನ್ನು ತಿಳ್ಕೊಳ್ಳೋಕೆ ತೋಹಲ್ಲ ಸರ್. ಇವನು ಹಣಕಾಸು ಮತ್ತು ಇದರಲ್ಲಿ ತುಂಬ ಕರೆಕ್ಟಾಗಿತ್ತಾನೆ. ನಾವು ಪ್ರತಿಯೊಂದು ಟ್ರಿಪ್ಪಲ್ಲಿ ಹೋದ್ರೂ 17 ಲಕ್ಷ ಹೋಗ್ತಾ ಇದ್ದೀವಿ. ಸೊ ಹಣಕಾಸು ಮತ್ತು ವ್ಯವಸ್ಥೆ ಅವನ ಪೋರ್ಟ್ಫೋಲಿಯೋ, ಸೊ ಅದನ್ನು ನೀವು ಅವನ ಹತ್ರ ಕೇಳ್ಕೊಳ್ಳಿ, ಮಿಕ್ಕಿದ್ದು ನಾನು ಹೇಳಬಲ್ಲೆ. ಯಾವ ಬೈಕ್ ಒಳ್ಳೆಯದು ಸರ್? ಮುಂಚೆ ನಮಗೆ ಈ 100 cc ಹೋಗ್ಬಿಟ್ರೆ, 100 cc ತೊಗೊಂಡೋದ್ರೆ ಪವರ್ಫುಲ್ ಬೈಕ್ ಇದ್ದರೆ ಬೇಗ ರೀಚ್ ಆಗ್ಬೋದು ಡೆಸ್ಟಿನೇಷನ್ನು, ಲಗೇಜ್ ಬೇರೆ ಜಾಸ್ತಿ ಇರುತ್ತೆ ಅಂತ ನಾವು ಅಂದ್ಕೊಂಡಿದ್ವಿ. ಅದನ್ನು ತಪ್ಪು ಅಂತ ಪ್ರೂವ್ ಮಾಡಿದ್ರೆ ಇವರು, ಯಾಕಂದ್ರೆ ನಾವು ಇಬ್ಬರು ಎರಡು ಗ್ಯಾಂಗ್ ಇತ್ತು ನಮ್ಮದು. ನಾನು ಮುಂಚೆ ಹೋಗಿದ್ದೆ, ಅದಾದಮೇಲೆ ಚೇತನ್ ಮತ್ತು ನಾನು ಎಲ್ಲ ನಮ್ಮ ಸ್ನೇಹಿತರನ್ನ ಹೋಗಿದ್ದು. ಅವರ ಸಮಯ ಸಂದರ್ಭಗಳನ್ನೆಲ್ಲ ನೋಡಿಕೊಂಡಾಗ ಅವರು ಮುಂದಿನ ವರ್ಷ ಹೋದರು. ಸೊ ನೀವು ಯಾವ ಬೈಕು ಅನ್ನೋಕ್ಕಿಂತ ಹೆಚ್ಚಾಗಿ ನೀವು ಹೆಂಗೆ ಗಾಡಿ ಓಡಿಸ್ತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹಾಂ 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 ಹಾಂ, ಬೈಕ್ ಮುಖ್ಯ ಅಲ್ಲ? ಬೈಕ್ ಮುಖ್ಯ ಅಲ್ಲ, ಖಂಡಿತವಾಗಿ. ಅಫ್ಕೋರ್ಸ್ ನಿಮ್ಮ ಪವರ್ಫುಲ್ ಬೈಕ್ ಇದ್ದರೆ ನಿಮಗೆ ಅನುಕೂಲನೇ, ಯಾವುದೇ ರೀತಿಲಿ. ನನ್ನ ಹತ್ರ 500 cc ಬೈಕ್ ಇದೆ, ಸೊ ಪವರ್ಫುಲ್ ಆಗಿದ್ದರೆ ಅನುಕೂಲನೇ. ಬಟ್ ಅದು ಬೈಕಿನ ಹೆಚ್ಚಾಗಿ ನೀವು ಹೆಂಗೆ ಓಡಿಸ್ತೀರಾ, ನಿಮ್ಮ ಜೊತೆಗಾರ ಹೆಂಗಿರ್ತಾರೆ, ಅವ್ರು ಹೇಗೆ ಸ್ಪಂದಿಸ್ತಾರೆ, ಅದು ತುಂಬ ಅಲ್ಲಿ 100 ನಾನೊಂದು ಅದಕ್ಕೆ ಆ್ಯಡ್ ಮಾಡಲಿಕ್ಕೆ ಇಷ್ಟಪಡ್ತೇನೆ. 100 cc ಅಂತ ಹೇಳಿದ್ರು, 100 cc ಸ್ವಲ್ಪ 150 cc ಇದ್ದರೆ ಒಳ್ಳೇದು. ಏನಕ್ಕೆ ಅಂತ ಹೇಳಿದ್ರೆ ನಾವು ಹಿಂದ್ಗಡೆ ಪೂರ್ತಿ ಲಗೇಜ್ ಹಾಕಿರ್ತೀವಿ, ನಮ್ಮದು 15-20 ದಿನ ಟ್ರಿಪ್ ಅದು, ಅದಕ್ಕೆ ಬೇಕಾಗಿರೋ ಎಲ್ಲ ಲಗೇಜು ಇರುತ್ತೆ. ನಿಮ್ಮ ಲಗೇಜ್ ಎಷ್ಟು ತೂಕ ಆಗ್ಬೋದು? ಲಗೇಜು ಹತ್ತಿರ ಒಂದು 22 kg ಇರ್ಬೋದು, ಪ್ಲಸ್ ಅದ್ರ ಬ್ಯಾಗೇಜ್ ಇರುತ್ತೆ, ಮತ್ತು ನಮ್ಮದು ಈಗ ಪೆಟ್ರೋಲ್ ಕ್ಯಾನ್ಗಳು ನಾವು ತೊಗೊಳ್ಬೇಕಾಗುತ್ತೆ. ಪೆಟ್ರೋಲ್ ಕ್ಯಾನ್? ಪೆಟ್ರೋಲ್ ಕ್ಯಾನ್ ಅಂದರೆ ನಿಮ್ಮ ಹಾದಿಯಲ್ಲಿ ಪೆಟ್ರೋಲ್ ಸಿಗೋ ಭರವಸೆ ಇಲ್ಲ? ಅಲ್ಲಿ ಇಲ್ಲವೇ ಇಲ್ಲ. ಅಲ್ಲಿ ಒಂದು ಕಡೆ ಕೀಲಾಂಗ್ ಅಂತ ಒಂದು ಜಾಗ ಇದೆ. ಕೀಲಾಂಗ್ ಮುಂಚೆ ನಾವು ಮನಾಲಿಯಿಂದ ರೋಟಾಂಗ್ ಅಲಾ ಅಂತಿದೆಯಲ್ಲ, ಸ್ಕೀಯಿಂಗ್ ಎಲ್ಲ ಮಾಡ್ತಾರಲ್ಲ, ಅದಕ್ಕೆ ಕೆಳಗಡೆ ಇಳಿದ್ಬಿಟ್ಟು ಸುಮಾರು ಒಂದು 50-60 km ಮುಂದೆ ಹೋಗ್ತೀವಿ. ಅಲ್ಲಿ ಹೋಗ್ಬಿಟ್ಟು ಥಂಡಿ ಅಂತ ಒಂದು ಜಾಗ ಇದೆ. ಅಲ್ಲಿ ಇನ್ಫ್ಯಾಕ್ಟ್ ಬರ್ದಿದ್ದಾರಲ್ಲಿ, ದ ನೆಕ್ಸ್ಟ್ ಪೆಟ್ರೋಲ್ ಬಂಕ್ ಯು ವಿಲ್ ಫೈನ್ ಓನ್ಲಿ ಆಫ್ಟರ್ 365 km. 365 km ಆದಮೇಲೆ ಲೇನಲ್ಲೇ ನಮ್ಗೆ ಪೆಟ್ರೋಲ್ ಬಂಕ್ ಸಿಗೋದು. ಅಲ್ಲಿ ತನಕ ನಾವು ನನ್ನ ಗಾಡಿಗೆ, ನನ್ನ ಸ್ನೇಹಿತನ ಗಾಡಿಗೆ ಅಥವಾ ಯಾರಿಗೇ ಆಗಲಿ ನಮ್ಮ ಪೆಟ್ರೋಲ್ ಸ್ಟೋರೇಜ್ ಮಾಡ್ಕೋಬೇಕು, ನೀವೇ ತೊಗೊಂಡೋಗ್ಬೇಕು ಕೆಲವು ಸಮಯ 100 cc 120 cc ನಿಮಗೆ ಪೆಟ್ರೋಲ್ ಟ್ಯಾಂಕ್ಗಳು 8 liter ಅಷ್ಟೇ. ಅದು ಸಾಮಾನ್ಯವಾಗಿ ನಿಮ್ಗೆ ಅದು ಮೈಲೇಜ್ ಕೊಡೋದು ಒಂದು 10-15 ಡಿಪೆಂಡ್ಸ್. ಇದು ಇದನ್ನು ಕೊಟ್ಟೆ ಕೊಡುತ್ತೆ ಅಂತ ಹೇಳೋಕ್ಕಾಗಲ್ಲ, ಕಮ್ಮಿನೇ ಕೊಡ್ಬೋದು, ಜಾಸ್ತಿನೇ ಕೊಡ್ಬೋದು. ಸೊ ನಾನೇನು ಮಾಡಬೇಕಾಗತ್ತವಾಗ, ನನ್ನ ಹತ್ರ ದೊಡ್ಡ ಗಾಡಿ ಇದೆ ಅಂತ ಅಂದ ತಕ್ಷಣ ನನ್ನ ಸ್ನೇಹಿತನಿಗೆ ಪೆಟ್ರೋಲ್ನು ನಾನು ತೊಗೊಂಡು ನನ್ನ ಗಾಡಿ ತುಂಬಿಸ್ಕೊಳ್ಳೋದು ಅಲ್ಲದೇ ಅವ್ರಿಗೂ ನನ್ನ ಸ್ನೇಹಿತನ ಗಾಡಿಗೂ ತುಂಬಿಸ್ಕೊಂಡು ನಾನು ಪಕ್ಕದ ಇಟ್ಕೊಂಡಿರ್ಬೇಕು, ನನ್ನ ಲಗೇಜ್ ಆಗಿ ಇಟ್ಕೋಬೇಕು. ತುಂಬ ಸಂತೋಷ ಸುಧಾಕರ್ ಮತ್ತು ಚೇತನ್. ಹಾಂ, ಇನ್ನೂ ಮಾತನಾಡೋಕ್ಕೆ ತುಂಬ ಆಸೆ ಇದೆ, ತುಂಬ ಪ್ರಶ್ನೆಗಳಿದೆ, ಆದರೆ ಸಮಯ ಮುಗಿತಾ ಬರ್ತಾ ಇದೆ. ಒಂದು ಪ್ರಶ್ನೆಯನ್ನು ಕೇಳಿ ನಮ್ಮ ಕಾರ್ಯಕ್ರಮವನ್ನು ಪೂರ್ಣಗೊಳಿಸೋಣ. ನಮ್ಮ ಕಾರ್ಯಕ್ರಮವನ್ನು ನೋಡಿದಂತಹ ಯುವಜನತೆ, ನಾನು ಸಹ ಬೈಕಲ್ಲಿ ಹಿಮಾಲಯಕ್ಕೋ ಅಥವಾ ಚಾರ್ಮಾಡಿ ಘಾಟ್ಗೋ ಹೋಗಬೇಕು ಅಂತ ಇಷ್ಟಪಡಬಹುದು. ಹಾಗೆ ಇಷ್ಟಪಡೋರಿಗೆ ಕಿವಿ ಮಾತನ್ನು ಏನು ಹೇಳ್ತೀರಿ ತಾವು? ಮೊದಲಿಗೆ ಸುಧಾಕರ್, ಏನು ಸಲಹೆ ಕೊಡಲಿಕ್ಕೆ ಇಷ್ಟಪಡ್ತೀರಿ? ಕಿವಿಮಾತಂತಂದರೆ ಅದೇ ನಾವೆಲ್ಲ ಸಾಮಾನ್ಯವಾಗಿ ಯೋಚನೆ ಮಾಡೋದು ಏನಂತಂದರೆ, ಇದು ರೇಸ್ ಅಲ್ಲ, ಇದು ಒಂದು ರೈಡು. ನಾವು ಹೋಗೋ ಉದ್ದೇಶ ಜಾಗಗಳು ನೋಡೋದು, ಗಾಡಿನ ನಮ್ಮ ಬೈಕ್ಗಳನ್ನ ಆದಷ್ಟು ರೀತಿಯಲ್ಲಿ ನಿಧಾನಗತಿಯಲ್ಲಿ ಓಡಿಸೋದು, ಆ್ಯಂಡ್ ಬೇರೆಯವರು ಓಡಿಸೋ ರೀತಿಯಲ್ಲಿ ನಾವು ಅದನ್ನು ಭಾವುಕರಾಗಿ ಅದನ್ನು ನಾವು ಹೆಂಗೆಂಗೋ ಓಡಿಸಿ ಬೇರೆಯವ್ರಿಗೂ ತೊಂದರೆ ಮಾಡದಿರೋದು, ಒಂದು ಬೇಸಿಕ್ ಡಿಸಿಪ್ಲಿನ್ ಕಲಿ. ಡಿಸಿಪ್ಲಿನ್ ಬಹಳ ಮುಖ್ಯ ಅಂತ ಹೇಳ್ತಾ ಇದ್ದಾರೆ ಚೇತನ್. ಡಿಸಿಪ್ಲಿನ್ ಬಹಳ ಮುಖ್ಯ ಒಂದಾಗುತ್ತೆ. ಎರಡನೇದು ಬಂದು ಸೇಫ್ಟಿ ಫಸ್ಟ್ ಸ್ಪೀಡ್ ನೆಕ್ಸ್ಟ್ ಅಂತ ಹೇಳ್ತೀವಿ, ಅದು ಬಹಳ ಇಂಪಾರ್ಟೆಂಟ್. ಅದು ನೀವು ಬೈಕಲ್ಲಿ ಹೋಗಬೇಕಾದ್ರೆ, ಮತ್ತು ಬೈಕು ಯಾವಾಗಲೂ ಓಡೋ ಕಂಡೀಷನಲ್ಲಿರಬೇಕು. ಅಂದರೆ ಏನಾಗ ಹೋಗುತ್ತೆ ಅಂತ ಹೇಳಿದ್ರೆ, ನಾವು ಇಲ್ಲಿ ಬೆಂಗಳೂರಲ್ಲ ಓಡಿಸ್ತಾ ಇರ್ತೀವಿ, ಅಕಸ್ಮಾತ್ ಏನಾದ್ರು ಒಂದು ಪಂಚರ್ ಆಗ್ಬೋದು ಅಥವಾ ಇನ್ನೇನಾದ್ರು ಆಗ್ಬೋದು, ಮೆಕ್ಯಾನಿಕ್ಸ್ಗಳು ಸಿಗ್ತಾರೆ. ನಾವು ಆಚೆ ಹೋದಾಗ ಬೇರೆಯವ್ರಿಗೂ ತೊಂದರೆ ಆಗುತ್ತೆ, ಅದರಿಂದ ನೋ ಯುವರ್ ಬೈಕ್ಸ್ ಅಂದಂಗೆ. ಸೊ ಬೈಕು ಚೆನ್ನಾಗಿ ಇಟ್ಕೊಂಡಿರಬೇಕು, ಅದೊಂದು ಬರುತ್ತೆ. ಮತ್ತು ಹೋಗೋ ಜಾಗದ ಬಗ್ಗೆ ಮೊದಲೇ ತಿಳುವಳಿಕೆ ಇರಲಿ, ಎಲ್ಲಿ ಹೋಗ್ತಾ ಇದ್ದೀವಿ, ಏನು ಮಾಡ್ತೀವಿ, ಯಾವ ರೋಡಲ್ಲಿ ಹೋಗ್ತೀವಿ, ರೋಡಲ್ಲಿ ಟ್ರಾಫಿಕ್ ಏನಿದೆ ತಿಳ್ಕೊಳ್ಳಿ. ಇಂಟರ್ನೆಟ್ ಅಲ್ಲದಿರೂ ಕೂಡ ಬೇರೆಯವ್ರ ಹತ್ರ ಮಾತಾಡಿ ತಿಳ್ಕೊಳ್ಳಿ. ಸೊ ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದೆರಡನ್ನು ಈ ಮೂರನ್ನು ಇಟ್ಕೊಂಡ್ರೆ ಎಲ್ಲಿ ಬೇಕಾದ್ರೂ ಹೋಗ್ಬರ್ಬೋದು ಪ್ರಪಂಚದ ಯಾವುದೇ. ಅಂದರೆ ತಮ್ಮ ಮಾತಿನ ಸಾರಾಂಶ ಏನು ಅಂತ ಹೇಳ್ತಂದರೆ, ಬೈಕ್ ಮಾಡಬೇಕಾದ್ರೆ ಫಸ್ಟು ನೋ ಯುವರ್ ಬೈಕ್, ಹೌದು, ಆಮೇಲೆ ಸೇಫ್ಟಿ ಬಹಳ ಮುಖ್ಯ, ಮೂರನೇದು ನೀವು ಹೋಗುವ ಮಾರ್ಗದ ಪರಿಪೂರ್ಣ ಮಾಹಿತಿ ಮುಖ್ಯ, ಎಲ್ಲಕ್ಕಿಂತ ಮುಖ್ಯವಾದದ್ದು ತಾಳ್ಮೆ.
ಬಹಳ ಬಹಳ ಸಂತೋಷ. ತಮಗೆ ಪುಸ್ತಕಗಳನ್ನು ಅರ್ಪಿಸುವ ಶುಭ ಕೆಲಸ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಕೊಡುವ ಎಲ್ಲ ಪುಸ್ತಕಗಳನ್ನು ಅಂಕಿತಾ ಪುಸ್ತಕ ಅವರು ಕೊಟ್ಟಿದ್ದಾರೆ, ಅವರಿಗೆ ಕೃತಜ್ಞತೆಗಳನ್ನು ಸೂಚಿಸುತ್ತಾ ಮೊದಲು ಸುಧಾಕರ್ ಶಾಸ್ತ್ರಿ ಅವರಿಗೆ ಪುಸ್ತಕಗಳನ್ನು ಕೊಡ್ತಾ ಇದ್ದೇನೆ. ದಯವಿಟ್ಟು ಪುಸ್ತಕಗಳನ್ನು ಸ್ವೀಕರಿಸಿ. ಅಭಿನಂದನೆಗಳು. ಚೇತನ್ ಕುಮಾರ್ ಅವರಿಗೂ ಸಹ ಪುಸ್ತಕಗಳನ್ನು ಕೊಡ್ತಾ ಇದ್ದೇನೆ, ದಯವಿಟ್ಟು ಸ್ವೀಕರಿಸಿ. ಅಭಿನಂದನೆಗಳು. ಭಾರತದ ಒಳ್ಳೆ ಯಾನವನ್ನು ಮಾಡಿ ಮುಗಿಸಿದ್ದೀರಿ ಹಿಮಾಲಯಕ್ಕೆ, ಹಾಗೆ ವಿಶ್ವದ ಯಾನವನ್ನು ಮಾಡಿ ಅಂತ ನಮ್ಮ ವೀಕ್ಷಕರ ಪರವಾಗಿ ಆಶಿಸ್ತಾ ಇಬ್ಬರಿಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಮಸ್ಕಾರ.